ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥ ಎಸ್ ಐ ಟಿ ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಲ ಹೇಳಿದ್ರನ್ನ ಈ ಸಣ್ಣ ತಿಮಿಂಗಲಲ್ಲಿ ಹೇಳ್ತಾರೆ. ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತುವಾಂಶಗಳೇನಿದೆ ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕೆ ಓಡಾಡ್ತಾವ್ರಲ್ಲ, ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯದ ಮಹಾನುಭಾವ ಅವನಲ್ಲ ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕನ್ನ ಕಾಯ್ತದೆ, ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ. ಎಸ್ ಐ ಟಿ ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು ಎಸ್ ಐ ಟಿ ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ? ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ, ಈ ಒಂದು ಎಸ್ ಐ ಟಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ಆ ಒಂದು ಪ್ರಸ್ತಾವನೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ. ಇವತ್ತು ಇಂಥ ಒಂದು ಘಟನೆ ಮತ್ತೆ ಪುನಃ ಆಗಬಾರ್ದು. ಇವತ್ತಿನ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥ ಹೇಳ್ತಾ ಇದ್ದಾನೆ, ಹಲವಾರು ಕುಟುಂಬಗಳು ಈಗಿನ ಈ ಪ್ರಕರಣ ಒಂದು ಭಾಗ, ಪ್ರತಿನಿತ್ಯ ಇವತ್ತು ಈ ಒಂದು ಕಾನೂನು ವ್ಯವಸ್ಥೆಗಳು ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಸಾವು ನೋವುಗಳು ಕೊಲೆ ಆಗ್ತಕ್ಕಂಥದ್ದು ಇರ್ಬೋದು, ಇದು ಏನು ನಿರಂತರ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ. ಈ ಒಂದು ಸಮಾಜ ಈ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಅತ್ಯಂತ ಪ್ರಾಮಾಣಿಕವಂಥ ತನಿಖೆ, ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಮುಲಾಜಿಗೆ ಒಳಗಾಗದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನದು ತೆರೆದ ಪುಸ್ತಕ, ನನ್ನ ಜೀವನ, ನನ್ನ ಜೀವನದಲ್ಲಿ ನಾನು ಏನೇನು ನಡ್ಕೊಂಡಿದ್ದೇನೆ ವಿಧಾನಸಭೆ ಕಲಾಪದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಜನರಿಗೆ ಅನ್ಯಾಯ ಮಾಡೋದಾಗಲಿ ಯಾರಿಗೆ ಯಾವುದೇ ರೀತಿಯಲ್ಲಿ ನೋವು ಕೊಡ್ತಕ್ಕಂಥ ಕೆಲಸ ನನ್ನಿಂದ ಆಗಿಲ್ಲ. ಇನ್ನೂ ನಾನಾ ನೋವು ಪಟ್ಟಿದ್ದೇನೆ, ನಾನು ಪಟ್ಟಿರ್ತಕ್ಕಂಥ ನೋವು ಗೊತ್ತು. ಆ ವ್ಯಕ್ತಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಆ ವ್ಯಕ್ತಿಗೆ ಉತ್ತರ ಕೊಡಲ್ಲ ನಾನು. ಬ್ಯಾಕ್ಗ್ರೌಂಡ್ ಏನು? ಶ್ರೀಲಂಕೆ ಯಾಕೆ ಕದ್ದು ಒಂದು ತಿಂಗಳು ಜಾಮೀನು ಸಿಗೋವರೆಗೂ ಹೌಸ್ಕೊಂಡಿದ್ದರು? ಅವೆಲ್ಲ ಈಗ ಬೇಡ. ಅದು ಏನಿದೆ ನನ್ನ ವೈಯಕ್ತಿಕವಾದ ಬದುಕು ಅದನ್ನು ಇಡಲಿ, ಅದಕ್ಕೂ ತಯಾರಾಗಿದ್ದೇನೆ. ಮಾತಾಡಿಸ್ದವ್ರೆ 5 ಜನ ಯಾವ್ಯಾವ ಶಾಸಕರು ಸೇರಿಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕರು ಚರ್ಚೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇದೆಲ್ಲ ಗೊತ್ತಿರೋ ವಿಚಾರವೇ. ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ. ಯಾವುದೇ ರೀತಿಯಲ್ಲಿ ನಾನು ಕಾನೂನುಬಾಹಿರವಾದಂಥ ರೀತಿಯಲ್ಲಿ ನನ್ನ ನಡವಳಿಕೆಗಳಾಗಲಿ ಇಲ್ಲ ಯಾರನ್ನೋ ಇವತ್ತು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನನ್ನಲ್ಲಿಲ್ಲ. ಅದರಿಂದ ಅವ್ರು ಯಾರೋ ಮಾತನಾಡೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾದ ಅನವಶ್ಯಕ. ನನ್ನ ಬದುಕಿಯನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಇನ್ಯಾರು ಇದೇನೋ ದೊಡ್ಡ ತಿಮಿಂಗಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಲ ಹೇಳಿದ್ರದನ್ನ ಈ ಸಣ್ಣ ತಿಮಿಂಗಲಲ್ಲಿ ಹೇಳ್ತಾವೆ. ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣ ಅವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ, ಚೀಮಾರಿ ಹಾಕಿಸ್ಕೊಳ್ಳೋದಂತೂ ಸತ್ಯ. ರೇವಣ್ಣ ಅವ್ರ ಪ್ರಕರಣದಲ್ಲಿ ಚೀಮಾರಿ ಹಾಕಿಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೇನು ನಿಲ್ಲಲ್ಲ, ಅದು ಮುಂದುವರಿತದೆ. ಅದು ನೀವೇನಾದರೂ ಪೆನ್ ಡ್ರೈವ್ ಹೇಳ್ತಿದ್ರಿ ಸಮಯ ಬರಲಿ ಅಂತ ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ ಅದನ್ನು. ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೇನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೇನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ, ಯಾವಾಗ ಬಿಡಬೇಕು ಹೇಳ್ತೀನಂಥದ್ದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲುದಾರಿದ್ದಾರೆ ಅವರನ್ನು ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ. ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟರು ನಡೆಸ, ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ, ಯಾವ ಹೋಟೆಲ್ ಕೂತಿದ್ರು,
ಯಾವ ಹೋಟ್ಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ಹಿಂಡ ತಿಂದಾಕಿದೆಯಲ್ಲ. ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ, ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ್ನ? ಅದಷ್ಟೇ ಅಲ್ಲ, ಈಗ ದೇವರಾಜೇಗೌಡರದ್ದೇ ನಿಮ್ಗೆ ಹೇಳಬೇಕು ಅನ್ನೋದಿದ್ರೆ ನಾನೇನೋ ಅವ್ರ ಪರ ವಕೀಲಿ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ. ಈ ಕೇಸ್ಗಳಿಗೆ ಹಾಕೊಂಡವರಲ್ಲ, ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರತಕ್ಕಂಥ ಆರು ಕೇಸ್ ಇದು. ಆ ಹೆಣ್ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ ಮೂರು ದಿವಸದಿಂದ ಕೊಟ್ರಲ್ಲ, ಅದನ್ನೊಂದು ಖಾಸಗಿ ಚಾನಲ್ ಕೂತ್ಕೊಂಡು ಏನು ದೊಡ್ಡದಾಗಿ ಚರ್ಚೆ ಮಾಡೋದಲ್ಲ ಪಾಪ. ಎಲ್ಲರೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇಲ್ಲಿ. ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು, ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದು ಆಡಿಯೋ ಮಾಡ್ಕೊಂಡಿದ್ದಿರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಮಟ್ಟದಲ್ಲಿ. ಈಗ ನೀವೇ ಹೇಳಿದ್ರಿ, ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಬನ್ಸಿ ಅವ್ರನ್ನ? ಇದೆಲ್ಲ ಚರ್ಚೆ ಆಗಬೇಕಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ನಾನು ಇನ್ನೂ ಏನು ದುಡುಕಲ್ಲ, ಭಾಳ ಸಮಾಧಾನವಾಗೇ ಈ ವಿಷಯವನ್ನು ಯಾವ ರೀತಿ ಎದುರಿಸ್ಬೇಕು. ಈಗ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ, ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತು ಅಂಶಗಳೇನಿದೆ, ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ, ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಾಡಬೇಕಲ್ಲ, ನಾನು ಅದಕ್ಕೇ ನೋಡ್ತಾ ಇದ್ದೇನೆ. ಸರ್ಕಾರ ಈಗ ಇದೇನು ಸಹಾಯವಾಣಿ ಮಾಡಿದ್ದಾರೆ, ಅದರ ಜೊತೆಗೆ ನಿಮ್ಮ ಸುರ್ಜೇವಾಲಾ ಅವರು ಅವರಿಗೆಲ್ಲ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾನು ಅದೇ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಕೆಲವರು ಎಸ್ ಐ ಟಿಗೆ ಇಂತಿಂಥವರು ನಮ್ಮ ಹತ್ರ ಅವ್ರ ಅಡ್ರೆಸ್ ಇದೆ ಅಂತ ಮಾಹಿತಿ ಇದೆ, ದೂರವಾಣಿ ಕರೆ ಮುಖಾಂತರ ಕೊಡ್ತಾರೆ, ಆದರೆ ಬನ್ನಿ ಅವ್ರು ತೋರಿಸಿ ಅಂತ ಅಂದರೆ ಕದ್ದು ಹೋಗ್ತಾರೆ ಮಾಹಿತಿದಾರರು ಅಂತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಈಗ ಒಂದು ನಾಲ್ಕೈದು ದಿವಸದಿಂದ. ಇದೆಲ್ಲ ಏನಿದ್ರೆ ಅರ್ಥ ಇದೆ ಅಲ್ಲಿಗೆ? ಈಗ ಅಲ್ಲಿಯಾರೋ ನ್ಯಾಷನಲ್ ವುಮೆನ್ ಕಮಿಷನ್ಗೆ ಒಂದು ಹೆಣ್ಮಗಳು ಅಲ್ಲಿ ಒಂದು ಹೇಳಿಕೆ ಕೊಟ್ರಲ್ಲ, ಆ ಹೇಳಿಕೆಯಲ್ಲಿ ಯಾರು ಸಿವಿಲ್ ಡ್ರೆಸ್ನಲ್ಲಿ ಆ ಹೆಣ್ಣುಮಗಳಿಗೆ ಬೆದರಿಕೆ ಹಾಕಿದ್ರು? ಈ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದೆಯಾ? ಯಾರು ಅದರಲ್ಲಿ ಪಾಲ್ದಾರಿದ್ದಾರೆ? ಅದೊಂದು ದೊಡ್ಡ ಕತೆ ಇದೆ. ಅದು ಯಾರು ಈಗ ವುಮೆನ್ ಕಮಿಷನಲ್ಲಿ ಕೊಟ್ಟವ್ರಲ್ಲ ಕಂಪ್ಲೇಂಟು, ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳು ನೋಡಿದಾಗ ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕೆ ಓಡಾಡ್ತವ್ರಲ್ಲ, ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯಾದ ಮಹಾನುಭಾವ ಅವನಲ್ಲ, ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕಂದ ಕಾಯ್ತಿದೆ, ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ. ಯಾರು ಇದಕ್ಕೆ ಮೂಲ ಕಾರಣ ಇದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ಎದುರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ ಅದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಗೃಹ ಸಚಿವರಿಗೆ, ಅದರ ಬಗ್ಗೆ ಗಮನ ಹರಿಸೋಕ್ಕಾಗಿಲ್ಲ ಇನ್ನು ಗಮನ ಹರಿಸ್ಲಿಕ್ಕೆ, ಅದೆಲ್ಲ ಹೊರಗೆ ತರೋಣಂತೆ. ಏನೇನಿದೆ ಪರಿಸ್ಥಿತಿಗಳು ನ್ಯಾಷನಲ್ ವುಮೆನ್ ಕಮಿಷನಿಗೆ ಕೊಟ್ಟವ್ರು ನೋಡಿ, ಅದು ಇನ್ನೂ ತನಿಖೆ ಯಾಕೆ ಹಾಕಲಿಲ್ಲ? ನ್ಯಾಷನಲ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥ ವುಮೆನ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣುಮಗಳು ನನಗೆ ಯಾರೋ ಮೂರು ಜನ ಬಂದು ಪ್ರೆಷರ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಬಲವಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆಯಲ್ಲ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ, ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ. ಅದಕ್ಕೆ ನಾನು ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ ಇರ್ಬೋದು, ಅವನು ನಾನು ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ, ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆದಾರಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳೆಲ್ಲ ಬರ್ತಾ ಇರ್ತದೆ, ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತೇಳಿ. ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂಥದ್ದು ರೆಡ್
ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು, ಬ್ಲೂ ಕಾರ್ನರು ಇದು ಹೇಳ್ಕೊಂಡವ್ರೆ. ಮತ್ತೆ ಮೊನ್ನೆ ನಮ್ಮ ಮುಖ್ಯ ಉಪಮುಖ್ಯಾರು ನಿಮ್ಮ ಗೃಹ ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅಂದರೆ ಅರ್ಥ ಏನಿದೆ ಅಲ್ಲಿಗೆ? ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ? ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದ್ರು ಹೋಗಿ, ನೀವು ಮಂತ್ರಿಗಳು ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ, ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತಗೊಳ್ಳಿ, ತಗೊಂಡು ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.